70ರ ದಶಕ ಕನ್ನಡ ಸಿನಿಮಾ ರಂಗದಲ್ಲಿ ಇಬ್ಬರು ಮಹಾನ್ ತಾರೆಯರನ್ನ ಕೊಟ್ಟಂತಹ ದಶಕ. ಒಬ್ಬರು ಡಾಕ್ಟರ್ ವಿಷ್ಣುವರ್ಧನ್ ಅವರಾದರೆ ಮತ್ತೊಬ್ಬರು ಸ್ಪರದ್ರೂಪಿ ನಟ ಅನಂತನಾಗ್. ಅನಂತನಾಗ್ ಅವರು ಅಲ್ಲಿಗಾಗಲೇ ಹಿಂದಿ ಸಿನಿಮಾಗಳಲ್ಲಿ ನಟಿಸಿದರೂ ಕೂಡ ಕನ್ನಡದಲ್ಲಿ ಸಂಕಲ್ಪದ ಮೂಲಕ ಹೊಸ ರೀತಿಯ ಅಲೆಯನ್ನ ಹುಟ್ಟಿಸಿದವರು. ಸಂಕಲ್ಪದ ಪಾತ್ರವನ್ನು ನೋಡಿದವರು ಅನಂತನಾಗ್ ಇಂಥದ್ದೇ ಪಾತ್ರಗಳಿಗೆ ಮಾತ್ರ ಸೀಮಿತ ಅಂತ ಶರಾಬರೆದು ಬಿಟ್ರು. ಆದರೆ ಸಂಕಲ್ಪ ಮಾತ್ರವಲ್ಲ, ತಾವು ಕನ್ನೇಶ್ವರ ರಾಮನಾಗೋದಕ್ಕೂ ಸೈ, ಹಂಸಗೀತೆಯ ಪಾತ್ರವಾಗೋದಕ್ಕೂ ಸೈ, ಅಷ್ಟೇ ಅಲ್ಲ ದೇವರ ಕಣ್ಣು ಅಂತಹ ಸಿನಿಮಾಗಳನ್ನು ಕೂಡ ಮಾಡೋದಕ್ಕೆ ಸೈ ಅನ್ನೋದನ್ನು ತೋರಿಸಿಕೊಟ್ರು. ಯಾವಾಗ ಅನಂತನಾಗ್ ಅವರು ಎಲ್ಲ ರೀತಿಯ ಪಾತ್ರಗಳಿಗೆ ತಮ್ಮನ್ನು ತಾವು ಒಗ್ಗಿಸಿಕೊಂಡ್ರು ಆಗ ಅವರಿಗೆ ಒಂದು ಪಾತ್ರ ಒದಗಿ ಬರುತ್ತೆ, ಅದುವೇ ಬಯಲುದಾರಿ. ಬಯಲುದಾರಿಯಲ್ಲಿ ಅಪ್ಪಟ ಪ್ರೇಮಿಯಾಗಿ ಅವರು ಕಾಣಿಸಿಕೊಂಡಂತಹ ರೀತಿಗೆ ಪ್ರೇಕ್ಷಕರು ಬಹುಪರಾಕ ಹಾಕಿದ್ರು, ಮಹಿಳಾ ಅಭಿಮಾನಿಗಳು ಹೆಚ್ಚಾದ್ರು. ಇಲ್ಲಿ ಒಂದು ವಿಚಾರವನ್ನು ಹೇಳಬೇಕು, ಅನಂತನಾಗ್ ಅವರು ಅಭಿನಯಿಸಿರುವಂತಹ ಸಿನಿಮಾಗಳಲ್ಲಿ ಅಥವಾ ಪಾತ್ರಗಳಲ್ಲಿ ನಿಮಗೆ ಮೆಚ್ಚುಗೆ ಆಗುವಂತಹ ಸಿನಿಮಾ ಯಾವುದು ಅಂತ ಕೇಳಿದ್ರೆ ಬಹುತೇಕ ಮಂದಿ ಬಹುಶಃ ಹೇಳೋ ಸಿನಿಮಾಗಳಂದ್ರೆ ಅದು ಅನಂತನಾಗ್ ಮತ್ತು ಲಕ್ಷ್ಮೀ ಜೋಡಿಯ ಸಿನಿಮಾಗಳು. ಯಾಕಂದ್ರೆ ಚಂದನದ ಗೊಂಬೆ ಆಗಬಹುದು, ನಾನಿನ್ನ ಬಿಡಲಾರೆ ಆಗಬಹುದು, ಮುದುಡಿನ ತಾವರೆ ಅರಳಿತು, ಇಬ್ಬನಿ ಕರಗಿತು, ಮಕ್ಕಳಿರಲವ್ವ ಮನೆ ತುಂಬ, ಹೀಗೆ ಅವರ ಜೋಡಿಯಲ್ಲಿ ಬಂದಂತಹ ಪ್ರತಿಯೊಂದು ಸಿನಿಮಾಗಳದು ಕೂಡ ನೆನಪಲ್ಲಿಟ್ಟುಕೊಳ್ಳುವಂಥವು. ಇಲ್ಲಿ ಒಂದು ವಿಚಾರವನ್ನು ಹೇಳಬೇಕು, ಮೊದಲ ಬಾರಿಗೆ ಅನಂತನಾಗ್ ಅವರು ಹಾಸ್ಯ ಪಾತ್ರವನ್ನು ಕೂಡ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟಂತಹ ಸಿನಿಮಾ ಲಕ್ಷ್ಮೀಯವರ ಜೊತೆಗೆ ನಟಿಸಿದ್ದು ಅನ್ನೋದನ್ನು ನಾವು ನೆನಪಲ್ಲಿಟ್ಕೊಳ್ಬೇಕು. ಆ ಸಿನಿಮಾವೇ ಧೈರ್ಯಲಕ್ಷ್ಮಿ. ಧೈರ್ಯಲಕ್ಷ್ಮಿಯಲ್ಲಿ ಲಕ್ಷ್ಮಿಯವರು ಮಹಿಳಾ ಅಧಿಕಾರಿಯಾಗಿ ಪಾತ್ರವನ್ನು ನಿರ್ವಹಿಸಿದರು. ಅವರ ಸಬಾರ್ಡಿನೇಟ್ ಆಗಿ ಕೆಲಸ ಮಾಡುವಂತಹ ಪಾತ್ರದಲ್ಲಿ ಅನಂತನಾಗ್ ಅವರು ಅಭಿನಯವನ್ನು ನೀಡಿದರು. ಆಕೆ ಅವರನ್ನು ಇಷ್ಟಪಡೋದು, ಅವರ ಚೇಷ್ಟೆ ಮತ್ತು ಅವರ ಮಾತುಗಳಿಂದಲೇ ಪ್ರಭಾವಿತಳಾಗಿ ಪ್ರೇಮದಲ್ಲಿ ಬೀಳೋದು, ಈ ವಿಚಾರ ಆತನಿಗೆ ಗೊತ್ತಾದಾಗ ತಾನು ತುಂಬಾ ಹೆದರುವ ಮತ್ತು ತಾನು ತುಂಬಾ ಗೌರವಿಸುವ ಹುಡುಗಿಯನ್ನು ನಾನು ಹೇಗೆ ಮದುವೆ ಆಗೋದು ಅನ್ನೋ ಜಿಜ್ಞಾಸೆಯಲ್ಲಿ ಆತ ಬೀಳೋದು, ಕೊನೆಗೆ ಎಲ್ಲವೂ ಕೂಡ ಹಾಸ್ಯದ ಲೇಪದಲ್ಲಿ ಕೊನೆಯಾಗೋದು. ಇದು ಜನರಿಗೂ ಕೂಡ ಇಷ್ಟವಾಗಿತ್ತು. ಈ ಸಿನಿಮಾವನ್ನು ನೋಡಿದವರು ಅರೆರೆ ಅನಂತನಾಗ್ ಅವರು ಇಂಥ ಪಾತ್ರಗಳನ್ನು ಇಷ್ಟು ಸಲೀಸಾಗಿ ಮಾಡ್ತಾರಾ, ಹೀಗೆ ಪ್ರಶ್ನೆಯನ್ನು ಕೇಳಿದರು. ಆನಂತರವಾಗಿ ಅನಂತನಾಗ್ ಅವರು ಹೆಚ್ಚಿನದಾಗಿ ಹಾಸ್ಯ ಪಾತ್ರಗಳಲ್ಲೂ ಕೂಡ ಕಾಣಿಸಿಕೊಳ್ತಾ ಬಂದರು. ಅಂದರೆ ಕಾಲಕ್ಕೆ ತಕ್ಕ ಹಾಗೆ ಅಪ್ಡೇಟ್ ಆಗ್ತಾ ಇದ್ದಂತಹ ಅನಂತನಾಗ್ ಅವರು ಒಂದು ಕಡೆ ಮುಳ್ಳಿನ ಗುಲಾಬಿ, ಅನುಪಮದಂತಹ ಸಿನಿಮಾಗಳಲ್ಲಿ ಕಾಣಿಸಿಕೊಂಡ್ರೆ ಮತ್ತೊಂದು ಕಡೆ ನಾರದ ವಿಜಯದಂತಹ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಳ್ತಾ ಇದ್ರು. ಹಾಸ್ಯರತ್ನ ರಾಮಕೃಷ್ಣ ಅವರೊಳಗಿದ್ದಂತಹ ಪೂರ್ಣ ಪ್ರಮಾಣದ ಹಾಸ್ಯಗಾರನನ್ನು ಹೊರಕ್ಕೆ ಹಾಕಿಸಿತ್ತು. ಆನಂತರವಾಗಿ ಅವರು ಹಲವಾರು ರೀತಿಯ ಪಾತ್ರಗಳಲ್ಲಿ, ಅದರಲ್ಲೂ ಹಾಸ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡ್ರು. ಗಣೇಶನ ಮದುವೆ, ಗಣೇಶ ಸುಬ್ರಹ್ಮಣ್ಯ, ಉದ್ಭವ, ಮಕ್ಕಳಿರಲವ್ವ ಮನೆ ತುಂಬ, ಮನೇಲಿ ಇಲಿ, ಬೀದಿಲಿ ಹುಲಿ, ಗೋಲ್ಮಾಲ್ ರಾಮಕೃಷ್ಣ, ಚಾಲೆಂಜ್ ಗೋಪಾಲಕೃಷ್ಣ, ಹೀಗೆ ಗೋಲ್ಮಾಲ್ ಸೀರೀಸಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ತಮ್ಮನ್ನು ತಾವು ಬೇರೆಯದೇ ರೀತಿಯಲ್ಲಿ ಜನರ ಮುಂದೆ ಕಾಣಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದಂತಹ ಅನಂತನಾಗ್ ಅವರು ಅಲ್ಲಿಯೂ ಕೂಡ ಯಶಸ್ಸನ್ನು ಗಳಿಸಿದ್ರು. ಇಲ್ಲಿ ವಿಚಾರ ಏನಿದೆ ಅಂದರೆ ಅನಂತನಾಗ್ ಅವರ ಹಾಸ್ಯ ಪಾತ್ರಗಳು ಯಾಕೆ ನಮಗೆ ಇಷ್ಟವಾಗ್ತವೆ ಅಂದರೆ ಅವರು ಆ ಪಾತ್ರದಲ್ಲಿ ತೋರಿಸ್ತಾ ಇದ್ದಂತಹ ತಲ್ಲೀನತೆ. ಒಂದು ಹಾಸ್ಯಗಾರನಿಗೆ ಟೈಮಿಂಗ್ ಇರಬೇಕು, ಆ ಟೈಮಿಂಗಲ್ಲಿ ಯಾವ ರೀತಿಯಲ್ಲಿ ಹಾಸ್ಯವನ್ನು ಜನರ ಮುಂದಿಡಬೇಕು ಅನ್ನೋದು ಗೊತ್ತಿರಬೇಕು. ಈ ವಿಚಾರದಲ್ಲಿ ಜಗ್ಗೇಶ್ ಅವರು ಹೇಗೆ ಪಕ್ಕಾ ಟೈಮಿಂಗಲ್ಲಿ ಜನರನ್ನು ನಕ್ಕು ನಲಿಸ್ತಾರೋ ಅದೇ ರೀತಿಯಾಗಿ ಅನಂತನಾಗ್ ಅವರು ಕೂಡ ನಗಿಸ್ತಾ ಬಂದರು. ಇಲ್ಲಿ ಇನ್ನೊಂದು ವಿಚಾರ ಏನಂದರೆ ಅನಂತನಾಗ್ ಅವರು ಹೆಚ್ಚಿನದಾಗಿ ಹಾಸ್ಯ ಪಾತ್ರಗಳಲ್ಲಿ ನಟಿಸಿದ್ರು ಕೂಡ ಅದರಲ್ಲಿ ಒಂದು ಸಾಮಾಜಿಕ ಸಂದೇಶವಿರ್ತಾ ಇತ್ತು. ಗೌರಿ ಗಣೇಶದಲ್ಲಿ ಮಹಿಳೆಯ ದೌರ್ಜನ್ಯದ ಬಗ್ಗೆ ಮತ್ತು ಲೈಂಗಿಕ ಶೋಷಣೆಯ ಬಗ್ಗೆ ಸವಿಸ್ತಾರವಾಗಿ ಹಾಸ್ಯ ಲೇಪನದಲ್ಲಿ ವಿಚಾರವನ್ನು ಪ್ರಸ್ತುತಪಡಿಸಿದ್ರೆ ಗಣೇಶನ ಮದುವೆಯಲ್ಲಿ ಹೇಗೆ ಮನೆ ಮಾಲೀಕನ ಒಂದು ಉಪಟಳವನ್ನು ಬಾಡಿಗೆದಾರರು ಸಹಿಸ್ತಾರೆ ಅನ್ನೋದನ್ನು ಹೇಳಿದರು. ಅದೇ ರೀತಿಯಾಗಿ ಗಣೇಶ ಸುಬ್ರಹ್ಮಣ್ಯದಲ್ಲಿ ಅವಿವಾಹಿತರ ಸಮಸ್ಯೆ ಏನು ಅನ್ನೋದನ್ನು ಹೇಳಿದ್ರೆ ಮುಂದೆ ಉದ್ಭವದಲ್ಲಿ ಹೇಗೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಬೆಳೆಸಿಕೊಳ್ಳಬಹುದು, ಬುದ್ಧಿವಂತನಾದವನು ಹೇಗೆ ಬದುಕಬಹುದು ಅನ್ನೋದನ್ನು ತೋರಿಸಿಕೊಡ್ತು. ಉದ್ಭವ ರೀತಿಯಲ್ಲಿಯೇ ಯಾರಿಗೂ ಹೇಳಬೇಡಿ, ಹೆಂಡತಿಗೆ ಹೇಳಬೇಡಿ, ಹೀಗೆ ಸಿನಿಮಾದಿಂದ ಸಿನಿಮಾಕ್ಕೆ ಬೇರೆಯದೇ ರೀತಿಯ ಕಥೆಗಳನ್ನು ಪ್ರಸ್ತುತಪಡಿಸ್ತಾ ಬಂದಂತಹ ಅನಂತನಾಗ್ ಅವರು ಇವತ್ತಿಗೂ ಕೂಡ ತಮ್ಮನ್ನು ಕೇಳಿಕೊಂಡು ಬರುವಂತಹ ಕಥೆಗಾರರಿಗೆ, ನಿರ್ದೇಶಕರಿಗೆ ಹೇಳೋದು ಏನಾದರೂ ಹೊಸತನ ಇದೆಯಾ, ಅದರಲ್ಲೂ ಕನ್ನಡದ ಮಹತ್ವವನ್ನು ಸಾರುವಂತಹ, ಕನ್ನಡದ ಅಸ್ಮಿತೆಯನ್ನು ತೋರಿಸುವಂತಹ ಸಿನಿಮಾ ಅಥವಾ ಪಾತ್ರ ಇದೆಯಾ, ಅಂತಹ ಪಾತ್ರಗಳಿದ್ರೆ ಅಥವಾ ಅದೇ ರೀತಿಯಾಗಿ ಭಿನ್ನವಾಗಿ ತೋರಿಸುವಂತಹ ಯಾವುದಾದರೂ
ಅಂಶಗಳಿದ್ರೆ ಖಂಡಿತವಾಗಿಯೂ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಅನಂತನಾಗ್ ಅವರು ಹೇಳ್ತಾರೆ. ಅವರು ಪಾತ್ರಗಳಲ್ಲೂ ಚೂಸಿ, ಸಿನಿಮಾಗಳಲ್ಲೂ ಚೂಸಿ, ಹಾಗಾಗಿನೇ ಅವರನ್ನ ಜನ ಇವತ್ತಿಗೂ ಇಷ್ಟಪಡೋದು. ಸ್ನೇಹಿತರೆ, ನಿಮ್ಮಲ್ಲಿ ಅವರ ಯಾವ ಸಿನಿಮಾಗಳು ಇಷ್ಟ ಮತ್ತು ನಿಮಗೆ ಯಾಕೆ ಅನಂತನಾಗ್ ಅವರು ಇಷ್ಟ ಅನ್ನೋದನ್ನ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಧನ್ಯವಾದಗಳು.